ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ್ ಎನ್ನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ BA ದ್ವಿತೀಯ ಸೆಮಿಸ್ಟರ್ನ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಷಯದ ಕುರಿತು ಮಾತನಾಡುತ್ತಿದ್ದೇನೆ. ವಿಷಯ ಇಮ್ಮಡಿ ಪುಲಿಕೇಶಿ ಮತ್ತು ಆತನ ಸಾಧನೆಗಳು. ಇದು 15ನೇ ಅವಧಿ. ಡಿಯರ್ ಸ್ಟೂಡೆಂಟ್ಸ್, ಟುಡೇ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಆನ್ ದಿ ಅಚೀವ್ಮೆಂಟ್ಸ್ ಆಫ್ ಪುಲಿಕೇಶಿ ಸೆಕೆಂಡ್ ಈಸ್ ಅರ್ಲಿ ಲೈಫ್ ಆ್ಯಂಡ್ ಮಿಲಿಟ್ರಿ ಕಾನ್ಕ್ವೆಸ್ಟ್. ದಿಸ್ ಈಸ್ ದಿ 15th ಸೆಷನ್ ಆಫ್ BA ಸೆಕೆಂಡ್ ಸೆಮ್ ಇಂಡಿಯನ್ ಹಿಸ್ಟ್ರಿ. ನೌ ಲೆಟ್ ಅಸ್ ಸಿ ಅಬೌಟ್ ಪುಲಿಕೇಶಿ ಸೆಕೆಂಡ್. ಪುಲಿಕೇಶಿ ಸೆಕೆಂಡ್ ಹಿ ರೂಲ್ಡ್ ಕರ್ನಾಟಕ ಫ್ರಮ್ 610 ಟು 642. Pulkesi II was one of the greatest rulers of the Chalukyas of Badami. He ruled for 32 years. He came to power by killing his maternal uncle Mangalesha, who refused to hand over the power according to the previous agreement with his father Kirtivarmana the First. There was a civil war was broke out between them, in which he was not only defeated but also killed. He expanded his kingdom in the South India. He fought with the Pallavas of Kanchi and Harshavardhan of Kannauj and succeeded in defeating them. Soon after assuming the power, he crushed the rebel subordinate rulers. ವಿದ್ಯಾರ್ಥಿಗಳೇ, ಇಮ್ಮಡಿ ಪುಲಿಕೇಶಿ ಅಥವಾ ಎರಡನೇ ಪುಲಿಕೇಶಿ ಬಗ್ಗೆ ನೋಡೋದಾದರೆ, ಮಂಗಳೇಶನ ಮರಣದ ನಂತರ ಕ್ರಿಸ್ತಶಕ 610ರಿಂದ 642ರವರೆಗೆ, ಅಂದರೆ 32 ವರ್ಷಗಳ ಕಾಲ ಚಾಲುಕ್ಯರ ಸಾಮ್ರಾಜ್ಯವನ್ನು ಆಳಿದಂಥ ಕೀರ್ತಿ ಪುಲಿಕೇಶಿಗೆ ಸಲ್ಲುತ್ತದೆ. ಈತ ಚಾಲುಕ್ಯ ಮನೆತನದ ಅತ್ಯಂತ ಪ್ರಸಿದ್ಧ ಅರಸ. ಈತನ ಪೂರ್ವ ಅರಸರಾದಂಥ ಮಂಗಳೇಶ ಈತನ ಚಿಕ್ಕಪ್ಪನಾಗಿದ್ದ. ಪುಲಿಕೇಶಿಯ ತಂದೆ ಕೀರ್ತಿವರ್ಮನ ಮರಣದ ಸಂದರ್ಭದಲ್ಲಿ ಪುಲಿಕೇಶಿ ಮತ್ತು ಆತನ ಸಹೋದರರು ಚಿಕ್ಕವರಾಗಿದ್ದರಿಂದ ಅವರು ಪ್ರಾಪ್ತ ವಯಸ್ಸಿಗೆ ಬರುವವರೆಗೆ ಅಧಿಕಾರವನ್ನು ನಡೆಸಿ ನಂತರ ಅಧಿಕಾರವನ್ನು ಬಿಟ್ಟು ಕೊಡಬೇಕಂತ ಹೇಳಿ ಒಂದು ಒಪ್ಪಂದಾಗಿತ್ತು. ಅದರ ಪ್ರಕಾರ ಎರಡನೇ ಪುಲಿಕೇಶಿ ತಾನು 20 ವರ್ಷ ಆದ ತಕ್ಷಣ ತನ್ನ ಚಿಕ್ಕಪ್ಪನಿಗೆ ಕೇಳ್ಕೊಳ್ತಾನೆ ಅಧಿಕಾರ ಬಿಟ್ಟು ಕೊಡಲು. ಆತ ನಿರಾಕರಿಸಿದ್ದಕ್ಕಾಗಿ ಒಂದು ಆಂತರಿಕ ಸಂಘರ್ಷ ನಡೀತದ. ಆಂತರಿಕ ಸಂಘರ್ಷದಲ್ಲಿ ಇಮ್ಮಡಿ ಪುಲಿಕೇಶಿ ಮಂಗಳೇಶನ ಸೋಲಿಸಿದ್ದ ಅಷ್ಟೇ ಅಲ್ಲ, ಆ ಒಂದು ಸಂಘರ್ಷದಲ್ಲಿ ಆತನನ್ನು ಕೊಲ್ಲಲಾಗ್ತದೆ. ಹೀಗಾಗಿ ಎರಡನೇ ಪುಲಿಕೇಶಿ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದ ತಕ್ಷಣ ಈತನ ಮಾಂಡಲಿಕರಾದಂಥ ಗುಲ್ಬರ್ಗದಲ್ಲಿ ಅಪ್ಪಯ್ಯಕ ಮತ್ತು ಗೋವಿಂದ ಅವರನ್ನು ಸೋಲಿಸ್ತಾನೆ. ಅಷ್ಟೇ ಅಲ್ಲ, ಕಂಚಿಯ ಪ್ರಸಿದ್ಧ ಅರಸರಾದಂಥ ಪಲ್ಲವರನ್ನ ಮತ್ತು ಕನೌಜದ ಅರಸನಾದ ಹರ್ಷವರ್ಧನ ಸಹಿತ ಈತ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡೋದು ನಮಗೆ ಕಂಡುಬರ್ತದೆ. ಲೆಟ್ ಅಸ್ ಸಿ ಅಬೌಟ್ ದಿ ಕಾಂಕ್ವೆಸ್ಟ್ ಆಫ್ ಪುಲಿಕೇಶಿ ಸೆಕೆಂಡ್. ದಿ ಐಹೊಳೆ ಇನ್ಸ್ಕ್ರಿಪ್ಷನ್ ಆಫ್ ರವಿಕೀರ್ತಿ ರಿಟನ್ ಇನ್ ಸಂಸ್ಕೃತ ಲ್ಯಾಂಗ್ವೇಜ್ ಗಿವ್ಸ್ ಅಸ್ ಫುಲ್ ಇನ್ಫಾರ್ಮೇಷನ್ ಅಬೌಟ್ ದಿ ಕಾಂಕ್ವೆಸ್ಟ್ ಆಫ್ ಪುಲಿಕೇಶಿ ಸೆಕೆಂಡ್. At the time of the death of Kirtivarman, his sons were minor, hence he requested his brother Mangalesha to rule on behalf of them and hand over the administration soon after attaining the age of 18. But Mangalesha refused to return the administration. Hence it was inevitable to him to declare civil war against his uncle Mangalesha. In this encounter, Mangalesha was not only defeated but also killed. This was not tolerated by the trusted followers who were at Gulbarga, named Appayak and Govinda. ದಸ್ ಪುಲಿಕೇಶಿ ಸೆಕೆಂಡ್ ಅಜುಮ್ ದ ಪವರ್ ಬೈ ಕಿಲ್ಲಿಂಗ್ ಈಸ್ ಅಂಕಲ್. ಅಂದರೆ ಎರಡನೇ ಪುಲಿಕೇಶಿ ಅಧಿಕಾರಕ್ಕೆ ಬರಬೇಕಾದ್ರೆ ಆಂತರಿಕ ಸಂಘರ್ಷ ನಡೀತದೆ. ಆ ಆಂತರಿಕ ಸಂಘರ್ಷದಲ್ಲಿ ಮಂಗಳೇಶನ್ನು ಕೊಂದು ಈತ ಅಧಿಕಾರಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಮಂಗಳೇಶನ ಪರವಾಗಿ ಆತನ ಅನುಯಾಯಿಗಳಾಗಿ ಗುಲ್ಬರ್ಗ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಳ್ವಿಕೆ ಮಾಡಲಿಕ್ಕಿರುವಂಥ ಅಪ್ಪಯ್ಯಕ ಮತ್ತು ಗೋವಿಂದ ಎರಡನೇ ಪುಲಿಕೇಶಿ ವಿರುದ್ಧ ಬಂಡಾಯ ಇಡ್ತಾರೆ. ಹೀಗಾಗಿ ಆ ಬಂಡಾಯನ ಹತ್ತಿಕ್ಕಲು ಎರಡನೇ ಪುಲಿಕೇಶಿ ಗುಲ್ಬರ್ಗದ ಕಡೆಗೆ ಪ್ರಯಾಣ ಬೆಳೆಸ್ತಾನೆ. ನಾವು ಲೆಟ್ ಅಸ್ ಸಿ ಅಬೌಟ್ ರೆಬೆಲಿಯನ್ ಆಟ್ ಗುಲ್ಬರ್ಗ. ಅಪ್ಪಯ್ಯಕ ಆ್ಯಂಡ್ ಗೋವಿಂದ ರೆಬೆಲ್ಡ್ ಅಗೇನ್ಸ್ಟ್ ದ ಕಿಂಗ್. ಹೆನ್ಸ್ ಇಟ್ ವಾಸ್ ಇನ್ಎವಿಟೇಬಲ್ ಟು ಪುಲಿಕೇಶಿ ಸೆಕೆಂಡ್ ಟು ಮಾರ್ಚ್ ಅಪಾನ್ ದಮ್ ಆ್ಯಂಡ್ ಇನ್ವೇಡೆಡ್ ದ ಟೆರಿಟರಿ ಆಫ್ ದಮ್. ಇನ್ ದ ಎನ್ಕೌಂಟರ್ ಅಪ್ಪಯ್ಯಕ ವಾಸ್ ಫ್ಲೆಡ್ ಅವೇ ಫ್ರಮ್ ಬ್ಯಾಟಲ್ ಫೀಲ್ಡ್ ಆ್ಯಂಡ್ ಗೋವಿಂದ ವಾಸ್ ಸರೆಂಡರ್ಡ್. ದಿಸ್ ವಾಸ್ ಅ ಫ್ರಸ್ಟ್ರೇಟ್ ಇಶ್ಯೂ ಟು ಪುಲಿಕೇಶಿ ಸೆಕೆಂಡ್ ಬಿಕಾಸ್ ಹಿ ಫಿ ಡಿಡ್ ನಾಟ್ ಡಿಕ್ಲೇರ್ ವಾರ್ ಅಗೇನ್ಸ್ಟ್ ದಮ್ ಆ್ಯಂಡ್ ಅದರ್ ಸಬಾರ್ಡಿನೇಟ್ಸ್ ಮೈಟ್ ಹ್ಯಾಡ್ ಆಲ್ಸೋ ರಿವೋಲ್ಟೆಡ್ ಅಗೇನ್ಸ್ಟ್ ಹಿಮ್. ಸೊ ಈ ವಾಂಟೆಡ್ ಟು ಸೇಫ್ ಗಾರ್ಡ್ ಈಸ್ ನ್ಯೂ ಕಿಂಗ್ಡಮ್ ಫ್ರಾಮ್ ಇಂಟರ್ನಲ್ ಡಿಸ್ಟರ್ಬೆನ್ಸಸ್. ಹೆನ್ಸ್ ಈ ಮಾರ್ಚ್ ಟುವರ್ಡ್ಸ್ ಗುಲ್ಬರ್ಗ ಆ್ಯಂಡ್ ಡಿಫೀಟೆಡ್ ದೆಮ್. ಲೆಟ್ ಅಸ್ ಸಿ ಅಬೌಟ್ ಈಸ್ ವಿಕ್ಟರಿ ಓವರ್ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ. ದೆನ್ ಎಕ್ಸ್ಟೆಂಡ್ ಈಸ್ ಕಿಂಗ್ಡಮ್ ಬೈ ಡಿಫೀಟಿಂಗ್ ದಿ ಕದಂಬಾಜ ಬನವಾಸಿ
and annex their kingdom. After this victory, the Alupas, the Gangas of Talkad, Lathas and Gurjaras had accepted the supremacy of Pulkesa's kingdom. Then Vijayaraja was appointed as provincial officer of the conquered territory. ಎರಡನೇ ಪುಲ್ಕೇಶಿ ಅಧಿಕಾರಕ್ಕೆ ಬಂದ ತಕ್ಷಣ ಮಂಗಳೇಶನ ಅನುಯಾಯಿಗಳು ಕಟ್ಟ ಅಭಿಮಾನಿಗಳಾದಂಥ ಅಪ್ಪೈಕ ಮತ್ತು ಗೋವಿಂದ ಎಂಬ ಸಹೋದರರು ಗುಲ್ಬರ್ಗ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಅವರು ಪುಲ್ಕೇಶಿ ವಿರುದ್ಧ ಬಂಡಾಯ ಹೇಳ್ತಾರೆ. ಈ ಬಂಡಾಯನ ಹತ್ತಿಕ್ಕಲಿಕ್ಕೆ ಹೊಸದಾಗಿ ಅಥವಾ ನೂತನವಾಗಿ ಅಧಿಕಾರ ಸ್ವೀಕರಿಸಿದಂಥ ಪುಲ್ಕೇಶಿ ಗುಲ್ಬರ್ಗದ ಕಡೆಗೆ ಪ್ರಯಾಣ ಬೆಳೆಸಬೇಕಾಗ್ತದೆ. ಮುಖ್ಯ ಕಾರಣ ಅಂತಂದರೆ ಸಾಮಂತರು ಬಂಡಾಯ ಇದ್ದಾಗ ಅವರಿಗೆ ಈ ರೀತಿ ಪಾಠ ಕಲಿಸ್ತಾ ಇದ್ದರೆ ಇನ್ನಿತರ ಸಾಮಂತರು ಸಹಿತ ಒಟ್ಟುಗೂಡಿ ಬಂಡಾಯ ಹೇಳುವಂಥ ಒಂದು ಸನ್ನಿವೇಶ ಇರ್ತದೆ. ಈ ಕಾರಣಕ್ಕಾಗಿ ಎರಡನೇ ಪುಲ್ಕೇಶಿ ತನ್ನ ಸೈನ್ಯದೊಂದಿಗೆ ಗುಲ್ಬರ್ಗದ ಕಡೆಗೆ ಪ್ರಯಾಣ ಬೆಳೆಸ್ತಾನೆ. ಆ ಸಂದರ್ಭದಲ್ಲಿ ಚಾಲುಕ್ಯರ ಸೈನ್ಯವನ್ನು ನೋಡಿದ ತಕ್ಷಣ ಅಪ್ಪ ಈ ಕರ್ಣರಂಗದಿಂದ ಪಲಾಯನ ಮಾಡಿದರೆ ಗೋವಿಂದ ಹೋರಾಟ ಮಾಡಲಾರದೆ ಎರಡನೇ ಪುಲ್ಕೇಶಿಗೆ ಸರೆಂಡರ್ ಆಗ್ತಾನೆ. ಇಲ್ಲಿ ಪುಲ್ಕೇಶಿ ಆ ಸಾಮ್ರಾಜ್ಯವನ್ನು ತನ್ನ ವಶದಲ್ಲಿ ವಶಪಡಿಸಿಕೊಳ್ಳದೆ ಗೋವಿಂದನನ್ನು ಮತ್ತು ಅಪ್ಪಯ್ಯಕನನ್ನು ಕ್ಷಮಿಸಿ ಅವರಿಗೆ ಅಧಿಕಾರ ಮುಂದುವಹಿಸಿಕೊಳ್ಳುವಂತೆ ಅವರಿಗೆ ಆದೇಶ ಮಾಡ್ತಾನೆ. ಸೊ ಇದು ಎರಡನೇ ಪುಲ್ಕೇಶಿಯ ಪ್ರಪ್ರಥಮ ವಿಜಯ. ನಂತರ ಇವು ಕರ್ನಾಟಕದ ಇನ್ನೂತರ ರಾಜರ ಮೇಲೆ ತನ್ನ ತಂಡಯಾತ್ರೆ ಕೇಳ್ಕೊತಾನೆ. ಅದರ ಮೊದಲಿಗರೆಂದರೆ ಕದಂಬರು. ಇವರು ಬನವಾಸಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಅವರನ್ನು ಸೋಲಿಸಿ ಆ ಪ್ರದೇಶವನ್ನು ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ವಿಲೀನಿಸಿಕೊಳಿಸ್ತಾನೆ. ನಂತರ ಅಲುಪರು ಬಳ್ಳಾರಿ ಮತ್ತು ಕರ್ನೂಲು ಜಿಲ್ಲೆಯಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು ಅಂತ ಹೇಳಿದ್ನಲ್ಲ ಅವರು, ಅಂದರೆ ಗಂಗರು, ತಲಕಾಡಿನ ಗಂಗರು, ಲಾಟರು, ಗುರ್ಜರು ಇವರೆಲ್ಲ ಇಮ್ಮಡಿ ಪುಲ್ಕೇಶಿಯ ಸಾರ್ವಮತ್ವವನ್ನು ಅಂಗೀಕರಿಸ್ತಾರೆ. ಹೀಗೆ ಈ ವಶಪಡಿಸಿಕೊಂಡ ಪ್ರದೇಶಕ್ಕೆ ವಿಜಯರಾಜನನ್ನು ಪ್ರಾಂತೀಯ ರಾಜ್ಯಪಾಲನಾಗಿ ಎರಡನೇ ಪುಲ್ಕೇಶಿ ವಹಿಸಿಕೊಡ್ತಾನೆ. ಇಷ್ಟೆಲ್ಲ ಆದ ತಕ್ಷಣ ಈತ ದಕ್ಷಿಣಾಪತೇಶ್ವರ ಅಂತೇಳಿ ಬಿರುದನ್ನು ಪಡ್ಕೊಳ್ತಾನೆ. ಇದೇ ಸಂದರ್ಭದಲ್ಲಿ ಉತ್ತರಾಪತೇಶ್ವರ ಅಂತೇಳಿ ಬಿರುದನ್ನು ಪಡ್ಕೊಂಡಂಥ ಹರ್ಷವರ್ಧನ ಉತ್ತರ ಭಾರತದಲ್ಲಿ ಕನೌಜವನ್ನು ರಾಜಧಾನಿಯನ್ನು ಮಾಡಿಕೊಂಡು ಆಳ್ತಾ ಇರ್ತಾನೆ. ಇವನ ಮಣಿತನಕ್ಕೆ ವರ್ಧನ್ ವಂಶ ಅಂತೇಳಿ ಕರೀತಾನೆ. ಆಫ್ಟರ್ ಡಿಫೀಟಿಂಗ್ ದ ಫೆಡರೇಟರೀಸ್ ಆಫ್ ಸೌತ್ ಇಂಡಿಯಾ, ಪುಲ್ಕೇಶಿ ಸೆಕೆಂಡ್ ಅಜ್ಯುಮ್ ದ ಟೈಟಲ್ ಆಫ್ ದಕ್ಷಿಣ ಪ್ರದೇಶ್ವರ. ಸಿಮಿಲರ್ಲಿ ಹರ್ಷವರ್ಧನ ಈ ಎಸ್ಟಾಬ್ಲಿಷ್ ಸುಪ್ರೀಮಸಿ ಇನ್ ನಾರ್ದನ್ ಇಂಡಿಯಾ ಆ್ಯಂಡ್ ಈ ಅಜ್ಯುಮ್ ದ ಟೈಟಲ್ ಆಫ್ ಉತ್ತರಾಪತೇಶ್ವರ. ಸೊ ದ ಕ್ವಶನ್ ಆಫ್ ಲಾರ್ಡ್ ಆಫ್ ಇಂಡಿಯಾ ಅರೈಸ್ಡ್ ಇನ್ ದ ಮೈಂಡ್ ಆಫ್ ಚಾಲುಕ್ಯನ್ ಕಿಂಗ್. ಪುಲ್ಕೇಶಿ ಸೆಕೆಂಡ್ ಕನ್ಸಾಲಿಡೇಟೆಡ್ ಇಸ್ ಆರ್ಮಿ ನೇಮ್ಡ್ ಇಟ್ ಆಸ್ ಕರ್ನಾಟಕ ವಲ ಇನ್ ಮಾರ್ಚ್ ಟುವರ್ಡ್ ಸೌತ್. ಇನ್ ದ ಸೇಮ್ ವೇ ಹರ್ಷವರ್ಧನ ಕನ್ಸಾಲಿಡೇಟೆಡ್ ಇಸ್ ಆರ್ಮಿ ಕೇಮ್ ಟುವರ್ಡ್ಸ್ ರಿವರ್ ನರ್ಮದಾ ವಿಚ್ ವಾಸ್ ಕನ್ಸಿಡರ್ಡ್ ಆ್ಯಸ್ ದ ಬೌಂಡ್ರಿ ಬಿಟ್ವೀನ್ ನಾರ್ದರ್ನ್ ಆ್ಯಂಡ್ ಸದರ್ನ್ ಇಂಡಿಯಾ. ಇಟ್ ವಾಸ್ ಎ ನ್ಯಾಚುರಲ್ ಬೌಂಡ್ರಿ. ದಿಸ್ ಬ್ಯಾಟಲ್ ಮಸ್ಟ್ ಹ್ಯಾವ್ ಫಾಟ್ ಬಿಟ್ವೀನ್ 630 to 634 AD. ಪುಲ್ಕೇಶಿ ಸೆಕೆಂಡ್ ವಾಸ್ ಸಕ್ಸೀಡೆಡ್ ಇನ್ ಡಿಫೀಟಿಂಗ್ ಹರ್ಷವರ್ಧನ ಆ್ಯಂಡ್ ಅಸ್ಯೂಮ್ ದ ಟೈಟಲ್ ಆಫ್ ಪರಮೇಶ್ವರ, ದಟ್ ಈಸ್ ಸುಪ್ರೀಂ ಲಾರ್ಡ್ ಆಫ್ ಇಂಡಿಯಾ. ಈಗ ನಾವು ನರ್ಮದಾ ಬ್ಯಾಟಲ್ ಬಗ್ಗೆ, ನರ್ಮದಾ ಕಾಳಗದ ಬಗ್ಗೆ ನೋಡೋದಾದರೆ, ದಕ್ಷಿಣ ಪ್ರದೇಶವನ್ನು ಬಿರುದನ್ನು ಪಡೆದುಕೊಂಡಂಥ ಪುಲ್ಕೇಶಿ ದಕ್ಷಿಣ ಭಾರತದಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿರ್ತಾನೆ. ಇದೇ ರೀತಿ ಉತ್ತರ ಭಾರತದಲ್ಲಿ ತನ್ನ ದಿಗ್ವಿಜಯಗಳ ಮೂಲಕ ಉತ್ತರಾಪತೇಶ್ವರ ಎಂಬ ಬಿರುದನ್ನು ಹರ್ಷವರ್ಧನ ಪಡೆದಿರ್ತಾನೆ. ಹರ್ಷವರ್ಧನ ಯಾರು ಅಂತಂದರೆ, ಇವು ಉತ್ತರ ಪ್ರದೇಶದ ಕನೌಜದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ವರ್ಧನ ವಂಶದ ಪ್ರಸಿದ್ಧ ದೊರೆ. ಈಗ ನಿಜವಾಗಿ ಭಾರತಕ್ಕೆ ಒಬ್ಬ ಅಧಿಪತಿ ಬೇಕಲ್ಲ, ಹಾಗಾದರೆ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತೇಳಿ ತೀರ್ಮಾನ ಆಗಬೇಕಂತೇಳಿ ಪುಲ್ಕೇಶಿ ತನ್ನ ಬಲಾಢ್ಯ ಸೈನ್ಯವನ್ನು ಸಂಘಟಿಸಿ ಅದಕ್ಕೆ ಕರ್ನಾಟಕ ಬಲ ಅಂತೇಳಿ ನಾಮಕ ಮಾಡಿ ನರ್ಮದಾ ನದಿ ಕಡೆಗೆ ಪ್ರಯಾಣ ಬೆಳೆಸ್ತಾನೆ. ಅದೇ ರೀತಿ ಹರ್ಷವರ್ಧನ್ ಸಹಿತ ನರ್ಮದಾ ನದಿ ಕಡೆಗೆ ಬರ್ತಾನೆ. ನರ್ಮದಾ ನದಿ ಭಾರತದ ಮಧ್ಯಭಾಗದಲ್ಲಿ ಹರಿತಕ್ಕಂಥ ನದಿ. ಇದನ್ನು ಮೇರೆಯನ್ನಾಗಿ ಮಾಡಿಕೊಂಡು ಉಭಯ ರಾಜರು ಸಹಿತ ಯುದ್ಧಕ್ಕೆ ನಿಲ್ತಾರೆ. ಯುದ್ಧದಲ್ಲಿ ಎರಡನೇ ಪುಲ್ಕೇಶಿ ಜಯವನ್ನು ಸಾಧಿಸ್ತಾನೆ, ಹರ್ಷವರ್ಧನ ಸೋಲ್ತಾನೆ. ಈ ಸೋತ ನಂತರ ಎರಡನೇ ಪುಲ್ಕೇಶಿ ಉತ್ತರ ಪತೇಶ್ವರ ಮತ್ತು ದಕ್ಷಿಣ ಪತೇಶ್ವರ ಎರಡೂ ಒಂದುಗೂಡಿಸುವ ಒಂದು ಅರ್ಥದಲ್ಲಿ ಪರಮೇಶ್ವರ, ದಟ್ ಈಸ್ ಲಾರ್ಡ್ ಆಫ್ ಇಂಡಿಯಾ ಅಂಥೇಳಿ ಆ ಬಿರುದನ್ನು ಪಡ್ಕೊತಾನೆ. ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾದ ಅಂಶ ಏನಂತಂದರೆ, ಇಮ್ಮಡಿ ಪುಲ್ಕೇಶಿ ಹರ್ಷವರ್ಧನ ಸೋಲಿಸಿದ ನಂತರ ಉತ್ತರ ಭಾರತವನ್ನು ಪ್ರವೇಶಿಸದೆ ಅಥವಾ ನರ್ಮದಾ ನದಿಯನ್ನು ದಾಟದೆ ಉತ್ತರ ಭಾರತವನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಅದನ್ನು ವಿಲೀನಗೊಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಏಕೆಂದರೆ ಒಂದು ವೇಳೆ ಅವನು ಉತ್ತರ ಭಾರತದ ಕಡೆಗೆ ಹೋಗಿದ್ದರೆ ಅಲ್ಲಿ ಭಾಷೆ ಬೇರೆ, ಹವಾಮಾನ ಬೇರೆ, ಪ್ರಕೃತಿ ಬೇರೆ, ಅದು ದಕ್ಷಿಣ ಭಾರತದ ಸೈನಿಕರಿಗೆ ಮೈಗೂಡಲಿಕ್ಕಿಲ್ಲ ಅಂತಿಕೊಂಡು ಈತ ಕೇವಲ ಸಾಂಕೇತಿಕವಾಗಿ ವಿಜಯ ಸಾಧಿಸಿ ತನ್ನ ರಾಜಧಾನಿಗೆ ಹಿಂತಿರುಗಿ ಬರ್ತಾನೆ. ಸೊ ಹಿಯರ್ ವಾಟ್ ವಿ ಹ್ಯಾವ್ ಟು ನೋಟಿಸ್ ಈಸ್ ದಟ್ ಆಫ್ಟರ್ ಡಿಫೀಟಿಂಗ್ ಹರ್ಷವರ್ಧನ, ಪುಲ್ಕೇಶಿ ಸೆಕೆಂಡ್ ಡಿಡ್ ನಾಟ್ ಮೇಕ್ ಎನಿ ವೆಂಚರ್ ಟು ಅನೆಕ್ಸ್ ದ್ಯಾಟ್ ಟೆರಿಟರಿ ಇನ್ ಈಸ್ ಕಿಂಗ್ಡಮ್. ಬಿಕಾಸ್
crossing the river itself was very difficult. That is Narmada River. And going to Delhi, marching towards Kannauj, there he might face some opposition from the local chiefs. So again it was a problem to him. Hence, he took this victory as a mark, as a mark of victory. Then he decided to return to South India. Accordingly, he did not annex his kingdom and left the kingdom to Harshavardhan. Now, let us see about his other conquest. After the victory of Battle of Narmada over Harshavardhan, Pulkesi appointed his brother Vishnuvardhana as Yuvaraja and invaded upon the kingdoms like Koshala, Tishtapura, Kalinga. They accepted his supremacy and annexed those kingdoms. Vishnukundi was also surrendered. At the time, the Pallavas of Kanchi were powerful rulers in South India. Mahindra Varman was the ruler of this dynasty. Pulkesi II fought a battle in which he defeated Mahindra Varman I and assumed the title as Kanchipuragonda and installed a Kannada inscription at Kanchi in which he mentioned about his victory. After the defeat of the Pallavas, the Chola, Chera, Pandya rulers accepted the sovereignty of Chalukyas. Thus, all the conquests of South India was completed, including Banavasi, Ganga, Konkan, Lata, Malwa, Kalinga, Koshala, Pishtapura, Kannauj, regions, etc. Then he performed Ashwamedha Yajna in order to exhibit his superior strength. ಹರ್ಷವರ್ಧನ್ ಮೇಲೆ ವಿಜಯ ಸಾಧಿಸಿದಂಥ ಎಮ್ಮಡಿ ಪುಲಿಕೇಶಿ ತಾನು ಗೆದ್ದಂಥ ಪ್ರದೇಶಕ್ಕೆ ತನ್ನ ಸಹೋದರನಾದ ವಿಷ್ಣುವರ್ಧನನ್ನು ಯುವರಾಜನನ್ನಾಗಿ ನೇಮಕ ಮಾಡಿ ಆತನ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡಿ ಈತ ಕೋಶಲ ಕಳಿಂಗ ಮತ್ತು ಪಿಷ್ಟಪುರವನ್ನು ವಶಪಡಿಸಿಕೊಳ್ತಾನೆ. ಅಲ್ಲಿಯ ಸಾಮಂತ ಅರಸರು, ಚಿಕ್ಕ ಪುಟ್ಟ ಅರಸರು ಎರಡನೇ ಪುಲಿಕೇಶಿಯ ಸಾರ್ವಮತ್ವವನ್ನು ಅಂಗೀಕರಿಸ್ತಾರೆ. ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ವಿಷ್ಣು ಕುಂದಿಗಳು ಸಹ ಈತನ ಕೇಶರಣಾಗತರಾಗಿ ಆತನ ಸಾರ್ವಮತ್ವವನ್ನು ಅಂಗೀಕರಿಸ್ತಾರೆ. ಹೀಗಾಗಿ ಉಳಿದಂಥ ಒಂದೇ ಒಂದು ಪ್ರಸಿದ್ಧ ಮನೆತನ ಅಂದರೆ ಅದು ಕಂಚಿಯ ಪಲ್ಲವರು. ಆ ಸಂದರ್ಭದಲ್ಲಿ ಮಹೇಂದ್ರ ವರ್ಮನ್ ಅಂತೇಳಿ ಒಬ್ಬ ದೊರೆ ಕಂಚಿಯನ್ನು ಆಳ್ತಾ ಇರ್ತಾನೆ. ಇಮ್ಮಡಿ ಪುಲಕೇಶಿ ಆತನೊಂದಿಗೆ ಯುದ್ಧವನ್ನು ಮಾಡಿ ಆತನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡು ತಾನು ಕಂಚಿಪುರಗೊಂಡ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಕಂಚಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಒಂದು ಕನ್ನಡದ ಶಾತನವನ್ನು ಸಹಿತ ಬರಿತಾನೆ. ಅಲ್ಲಿ ತನ್ನ ವಿಜಯವನ್ನು ದಾಖಲಿಸ್ತಾನೆ. ಈ ವಿಜಯದ ನಂತರ ದಕ್ಷಿಣ ಭಾರತದಲ್ಲಿ, ಅದರಲ್ಲಿ ವಿಶೇಷವಾಗಿ ತಮಿಳುನಾಡಿರ್ತಕ್ಕಂಥ ಪಾಂಡ್ಯರು, ಚೋಳರು, ಚೇರರು ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ತಮ್ಮ ಶರಣಾಗತಿಯನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ಇಮ್ಮಡಿ ಪುಲಕೇಶಿ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳಾದ ಗಂಗ, ಕದಂಬ, ಕೊಂಕಣ, ಲಾಟ, ಮಾಳವ, ಕಳಿಂಗ, ಕೋಶಲ, ಪಿಷ್ಟಪುರ, ಕನೋಜ ಜೊತೆಗೆ ಪಲ್ಲವರ ಮೇಲೆ ವಿಜಯ ಸಾಧಿಸಿದ ನಂತರ ಈತ ಅಶ್ವಮೇಧ ಯಜ್ಞವನ್ನು ಮಾಡಿದ ಅನ್ನೋದು ಸಹಿತ ನಮಗೆ ಕಂಡು ಬರ್ತದೆ. ಈ ಕಂಚಿಪುರ ಗೊಂಡ ಎಂಬ ಬಿರುದನ್ನು ಪಡೆದುಕೊಂಡ ನಂತರ ಈತ ತನ್ನ ರಾಜಧಾನಿ ಬದಾಮಿಗೆ ಹಿಂತಿರುಗ್ತಾನೆ. ಆ ಸಂದರ್ಭದಲ್ಲಿ ಮಹೇಂದ್ರ ವರ್ಮನ್ ನಾಮ ಮರಣ ಹೊಂದಾನೆ. ಹೀಗಾಗಿ ಆತನ ಮಗ ನರಸಿಂಹವರ್ಮನ್, ಮೊದಲನೇ ನರಸಿಂಹವರ್ಮನ್ ಅಧಿಕಾರಕ್ಕೆ ಬರ್ತಾನೆ. ಈತನಿಗೆ ತನ್ನ ತಂದೆಯ ಸಾವಿಗೆ ಇಮ್ಮಡಿ ಪುಲಕೇಶಿಯ ಕಾರಣ ಎಂದು ತಿಳ್ಕೊಂಡು ತಮಿಳುನಾಡಿನ ಎಲ್ಲ ರಾಜರನ್ನು ಮನವೊಲಿಸಿ ಒಂದು ಸೈನ್ಯವನ್ನು ಸಂಘಟಿಸೋದು ಅಷ್ಟೇ ಅಲ್ಲ, ಕೇರಳ ಮತ್ತು ಶ್ರೀಲಂಕಾದ ಅರಸರ ನೆರವನ್ನು ಸಹಿತ ಪಡಿತಾನೆ. ನಂತರ ಚಾಲುಕ್ಯ ರಾಜಧಾನಿ ಮೇಲೆ ದಾಳಿ ಮಾಡಲಿಕ್ಕೆ ಈತ ತೀರ್ಮಾನ ಮಾಡ್ತಾನೆ. ಈ ವಿಷಯವನ್ನು ತಿಳಿದುಕೊಂಡಂಥ ಇಮ್ಮಡಿ ಪುಲಕೇಶಿ ಆತನ್ನ ಎದುರಿಸಲಿಕ್ಕೆ ತಮಿಳುನಾಡು ಕಡೆ ಪ್ರಯಾಣ ಮಾಡ್ತಾನೆ. ಆ ಸಂದರ್ಭದಲ್ಲಿ ಪೊಲ್ಲಿಲೂರು, ಮಣಿಮಂಗಳ್ ಮತ್ತು ಸುರಮಾರ ಎಂಬಲ್ಲಿ ಮೂರು ಯುದ್ಧಗಳು ನಡೀತವೆ. ಆ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಸೋಲ್ತಾನೆ. ಇದರ ಪರಿಣಾಮವಾಗಿ ಗೆದ್ದಂಥ ಅಥವಾ ವಿಜಯ ಸಾಧಿಸಿದ ನರಸಿಂಹವರ್ಮನ್ ಬದಾಮಿ ಮೇಲೆ ಆಕ್ರಮಣ ಮಾಡಿ ಪಟ್ಟದ ಕಲ್ಲನ್ನು ಸಹಿತ ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಒಂದು ಸ್ತಂಭದ ಮೇಲೆ ತಮಿಳು ಶಾಸನವನ್ನು ಬರೆಸ್ತಾನೆ. ಅಷ್ಟೇ ಅಲ್ಲ, ವಾತಾಪಿ ಕೊಂಡ ಗೊಂಡ ಎಂಬ ಬಿರುದನ್ನು ಸಹಿತ ಪಡಿತಾನೆ. ಮುಂದಿನ 13 ವರ್ಷಗಳ ಕಾಲ ಚಾಲುಕ್ಯರ ಮನೆತನವನ್ನು ಯಾರು ಆಳಿದರು ಎಂಬುದರ ಬಗ್ಗೆ ನಮಗೆ ಸ್ಪಷ್ಟವಾದ ಉಲ್ಲೇಖಗಳು ಸಿಗೋದಿಲ್ಲ. ಅಲ್ಲಿ ರಾಜರು ಇದ್ದರು, ಆದರೆ ಅವರ ಆಳ್ವಿಕೆ ಮಾಡಿದ ಬಗ್ಗೆ ನಮಗೆ ಯಾವುದೇ ಶಾಸನಗಳು ಸಿಗೋದಿಲ್ಲ. ಈ ಒಂದು ಯುದ್ಧದಲ್ಲಿ ಶ್ರೀಲಂಕಾದ ದೊರೆಯಾದ ಮಾನವರ್ಮನು ಸಹಿತ ನರಸಿಂಹವರ್ಮಿಗೆ ಸಹಾಯ ಮಾಡಿದ ಅನ್ನೋದು ಸಹಿತ ನಮಗೆ ಕಂಡು ಬರ್ತದೆ. ಯುದ್ಧ ನಡೆದ ಕೆಲವು ತಿಂಗಳುಗಳಲ್ಲಿ ಅಂದರೆ ಕ್ರಿಸ್ತಶಕ 642 ಎರಿಮಡಿ ಪುಲಕೇಶಿ ಮರಣ ಹೊಂದಿದ. ಆಫ್ಟರ್ ದ ಡೆತ್ ಆಫ್ ಮಹೇಂದ್ರ ವರ್ಮ ಹೀ ಸನ್ ಆಫ್ ನರಸಿಂಹವರ್ಮ ದಿ ಫಸ್ಟ್ ಸಕ್ಸೆಡೆಡ್ ಹಿಮ್. ನೌ ಹೀ ಥಾಟ್ ದ್ಯಾಟ್ ಪುಲಕೇಶಿ ಸೆಕೆಂಡ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಡೆತ್ ಆಫ್ ಹಿಸ್ ಫಾದರ್ ಮಹೇಂದ್ರ ವರ್ಮ.
ಹೆನ್ಸ್ ಈ ಡಿಸೈಡೆಡ್ ಟು ಟೇಕ್ ರಿವೆಂಜ್ ಆಫ್ ಆನ್ ಚಾಲುಕ್ಯನ್ ರೂಲರ್ ಪುಲಕೇಶಿ ಸೆಕೆಂಡ್. ಸೊ ಹಿ ಕನ್ವೀನ್ಸ್ಡ್ ದ ರೂಲರ್ಸ್ ಆಫ್ ತಮಿಳ್ನಾಡು ಲೈಕ್ ಪಾಂಡ್ಯ, ಚೇರ, ಚೋಳ, ಕೇರಳ, ಇನ್ಕ್ಲೂಡಿಂಗ್ ದ ಶ್ರೀಲಂಕನ್ ಕಿಂಗ್. ಆಲ್ ಆಫ್ ದೆಮ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ಹಿಮ್ ಆ್ಯಂಡ್ ಡಿಸೈಡೆಡ್ ಟು ಮಾರ್ಚ್ ಟುವರ್ಡ್ಸ್ ಚಾಲುಕ್ಯನ್ ಟೆರಿಟರಿ. ನೋಯಿಂಗ್ ದಿಸ್ ದ್ಯಾಟ್ ದೇ ಆರ್ ಅಟ್ಯಾಕಿಂಗ್ ಕರ್ನಾಟಕ, ಪುಲಕೇಶಿ ಸೆಕೆಂಡ್ ಮಾರ್ಚ್ ಟುವರ್ಡ್ಸ್ ತಮಿಳ್ನಾಡು. ಹೆನ್ಸ್ ಅ ಬ್ಯಾಟಲ್ಸ್ ವರ್ ಫಾಟ್ ಅಟ್ ಫಲಲೂರು, ಮಣಿಮಂಗಲ್, ಹೆನ್ಸುರಮಾರ, ಇನ್ ವಿಚ್ ಪುಲಕೇಶಿ ಸೆಕೆಂಡ್ ವಾಸ್ ಬ್ಯಾಡ್ಲಿ ಡಿಫಿಟೆಡ್. ದ ವಿಕ್ಟೋರಿಯಸ್ ಆರ್ಮಿ ಆಫ್ ನರಸಿಂಹವರ್ಮ ಫಸ್ಟ್ ಮಾರ್ಚ್ ಟುವರ್ಡ್ಸ್ ವಾತಾಪಿ ಆ್ಯಂಡ್ ಕ್ಯಾಪ್ಚರ್ಡ್ ಇಟ್. ದೆನ್ ಈ ಅಜುಮ್ ದ ಟೈಟಲ್ ಆಸ್ ವಾತಾಪಿ ಗೊಂಡ ಆ್ಯಂಡ್ ಇನ್ಸ್ಟಾಲ್ಡ್ ಆ್ಯನ್ ಇನ್ಸ್ಕ್ರಿಪ್ಷನ್ ಇನ್ ತಮಿಳ್ ಆಟ್ ಪಟ್ಟದಕಲ್ಲು. ಸ್ಟಿಲ್ ಇಟ್ ಈಸ್ ದೇರ್ ಇವನ್ ಟುಡೇ. ಫಾರ್ ದ ನೆಕ್ಸ್ಟ್ 13 ಇಯರ್ಸ್ ದೇರ್ ಆರ್ ನೋ ರೆಫರೆನ್ಸಸ್ ಅಬೌಟ್ ಹೂ ರೂಲ್ಡ್ ದ ಚಾಲುಕ್ಯನ್ ಟೆರಿಟರಿ, ಬಟ್ ದೇರ್ ವರ್ ಚಾಲುಕ್ಯನ್ ರೂಲರ್ಸ್. ದ ಇನ್ಸ್ಕ್ರಿಪ್ಷನ್ಸ್ ಆರ್ ವೆರಿ ಸೈಲೆಂಟ್ ಅಬೌಟ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಬದಾಮಿ ಫ್ರಮ್ 642 to 655. ಆಫ್ಟರ್ ದಿಸ್ ಡಿಫೀಟ್ ಪುಲಕೇಶಿ ಡಿಡ್ ನಾಟ್ ಲಾಸ್ಟ್ ಲಾಂಗ್. ಹೀ ಡೈಡ್ ಇನ್ 642 AD. ನಾವು ಲೆಟ್ ಅಸ್ ಸಿ ಅಬೌಟ್ ಇಸ್ ಅದರ್ ಅಚೀವ್ಮೆಂಟ್ಸ್. ಇನ್ 625 AD ಪರ್ಷಿಯನ್ ಕಿಂಗ್ ಖುಸ್ರೋ ವೆಲ್ಕಮ್ಡ್ ಆನ್ ಅಂಬಾಸಿಡರ್ ಸೆಂಟ್ ಬೈ ಪುಲಕೇಶಿ ಸೆಕೆಂಡ್. ಹೂಯನ್ ಸಿಂಗ್ ಹೂ ವಾಸ್ ಇನ್ ದ ಕೋರ್ಟ್ ಆಫ್ ಹರ್ಷವರ್ಧನ್ ವಿಸಿಟೆಡ್ ಬದಾಮಿ ಇನ್ ಕಂಚಿ ಟು ಸ್ಟಡಿ ಬುದ್ಧಿಸಮ್ ಆ್ಯಂಡ್ ರೋಟ್ ಇನ್ ಅಕೌಂಟ್ ಆನ್ ದ ಸೋಷಿಯಲ್ ಲೈಫ್ ಆಫ್ ದಿ ಪೀಪಲ್. ಪುಲಕೇಶಿ ಸೆಕೆಂಡ್ ಆ ಟೈಟಲ್ಸ್ ಲೈಕ್ ಸತ್ಯಾಶ್ರಯ, ಮಹಾರಾಜದ ರಾಜ, ಪರಮೇಶ್ವರ, ಪ್ರತಸತ್ವ, ಪ್ರಬಲ ಶತ್ರು, ಮೋಹಿಮ, ನಿಗೃತ, ದುಷ್ಟ ಜನ, ಪರಮ ಭಾಗವತ, ದಕ್ಷಿಣಾಪತೇಶ್ವರ, ಪೃಥ್ವಿಸ್ವಾಮಿ, ಎಟ್ಸೆಟ್ರಾ. ದೇವದ್ವಿಜಯ ಗುರು ಸುಶ್ರಪ್ರಹಾ ಲೈಕ್ ದ್ಯಾಟ್. ಈ ಆರ್ ಫೈವ್ ಸನ್ಸ್. ಇನ್ 655 AD ವಿಕ್ರಮಾದಿತ್ಯ ಫಸ್ಟ್ ಸಕ್ಸೀಡೆಡ್ ದ ಥ್ರೋನ್ ಆಫ್ ಚಾಲುಕ್ಯಾನ್ಸ್ ಬೈ ಡಿಫೀಟಿಂಗ್ ದಿ ಪಲ್ಲವಾಸ್. ದಿಸ್ ಇಸ್ ಹೌ ಹೀ ಸನ್ ಕೇಮ್ ಟು ಪವರ್. ಸೊ ಪುಲಕೇಶಿಯ ಇನ್ನಿತರ ಕಾರ್ಯಚಟುವಿಕೆ ನೋಡೋದಾದರೆ, ಕ್ರಿಸ್ತಕ 625 ಪರ್ಷ್ಯಾದ ದೊರೆ ಖುಸ್ರು ಅನ್ನವ ಪುಲಕೇಶಿ ಕಳುಹಿಸಿದಂತಹ ರಾಯಭಾರಿಯನ್ನು ಸ್ವಾಗತಿಸಿ ಆತನಿಗೆ ಭವ್ಯ ಸತ್ಕಾರವನ್ನು ನೀಡ್ತಾನೆ. ಅದೇ ರೀತಿ ಹುಯನ್ ಸ್ಯಾಂಗ್ ಹರ್ಷವರ್ಧನ ಆಸ್ಥಾನಕ್ಕೆ ಬಂದಂತಹ ಚೀನಿ ಪ್ರವಾಸಿಗೆ ಬದಾಮಿ ಮತ್ತು ಕಂಚಿಗೆ ಬಂದು ಅಲ್ಲಿ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡ್ತಾನೆ. ಜೊತೆಗೆ ಇಲ್ಲಿನ ಜನಜೀವನ ಕುರಿತು ತನ್ನ ಪ್ರವಾಸಿ ಕಥನದಲ್ಲಿ ಮೆನ್ಷನ್ ಮಾಡ್ತಾನೆ. ಎರಡನೇ ಪುಲಕೇಶಿಯ ಸತ್ತಾಶ್ರಯ, ಮಹಾರಾಜ ಇದರಾಜ, ಪರಮೇಶ್ವರ, ಪರಮ ಭಾಗವತ, ದಕ್ಷಿಣಾಪತೇಶ್ವರ, ದಕ್ಷಿಣ ಪೃಥ್ವಿಸ್ವಾಮಿ ಅಂತೇಳಿ ಬಿರುದುಗಳು ಇದ್ದವು. ಈತನಿಗೆ 5 ಜನ ಗಂಡು ಮಕ್ಕಳಿದ್ದರು. ಅವರಲ್ಲಿ ವಿಕ್ರಮಾದಿತ್ಯ ಮೊದಲನೇದವನು ಪಲ್ಲವರನ್ನು ಸೋಲಿಸಿ ಕ್ರಿಸ್ತಕ 655 ಪಟ್ಟ ಬಂದ ಅನ್ನೋದು ನಮಗೆ ಕಂಡುಬರ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅರ್ಲಿ ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ಪುಲಕೇಶಿ ಸೆಕೆಂಡ್, ದ ಫೇಮಸ್ ರೂಲರ್ ಆಫ್ ಚಾಲುಕ್ಯ ಎಂಪೈರ್. ಥ್ಯಾಂಕ್ ಯು ವೆರಿ ಮಚ್.